ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಕೇಸರಿ ಧ್ವಜ ಕೆಳಗಿಳಿಸಿದ್ದಾರೆ ಎಂಬ ರಂಪಾಟದ ಮೂಲಕ ದೇಶವನ್ನು ಕೇಸರೀಕರಣಗೊಳಿಸಲು ಬಿಜೆಪಿ ಹಾಗೂ ಆರ್ಎಸ್ಎಸ್ ಯತ್ನಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಟೀಕಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೆರೆಗೋಡಿನಲ್ಲಿ ಅನುಮತಿ ಇಲ್ಲದೆ ಕೇಸರಿ ಧ್ವಜ ಹಾರಿಸಲಾಗಿತ್ತು. ಹಾಗಾಗಿ ತಕ್ಷಣ ಸ್ಥಳೀಯ ಆಡಳಿತ ಆ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜ ಹಾರಿಸಿದೆ. ಇಷ್ಟಾದರೂ ಬಿಜೆಪಿಯ ಸಿಟಿ ರವಿ ರಾಷ್ಟ್ರಧ್ವಜವನ್ನು ತಾಲಿಬಾನ್ ಧ್ವಜ ಎಂದು ಅವಮಾನಿಸಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಕೊಟ್ಟಿರುವ ಸಂಸ್ಕಾರದಿಂದಲೇ ರವಿ ಇಂತಹ ಹೇಳಿಕೆ ನೀಡಿದ್ದಾರೆ ಎಂದು ಕೆಂಡಕಾರಿದರು. ಯಾವುದೇ ಕಾರಣಕ್ಕೂ ತ್ರಿವರ್ಣ ಧ್ವಜಕ್ಕೆ ಗೌರವ ತೋರುವುದಿಲ್ಲ, ಮೂರು ಎಂಬುದೇ ಅಪಶಕುನ ಎಂದು ಆರ್ಎಸ್ಎಸ್ ಮುಖವಾಣಿ ದ ಆರ್ಗನೈಸರ್ ಪತ್ರಿಕೆಯಲ್ಲಿ ಈ ಹಿಂದೆಯೇ ಬರೆಯಲಾಗಿದೆ. ಮೊದಲಿನಿಂದಲೂ ತ್ರಿವರ್ಣ ಧ್ವಜ ಮತ್ತು ದೇಶದ ಸಂವಿಧಾನದ ಕುರಿತು ಹಗುರವಾಗಿ ಮಾತನಾಡುತ್ತಾ ಬಂದಿರುವ ಆರ್ಎಸ್ಎಸ್ ಮತ್ತು ಬಿಜೆಪಿ ಮುಖಂಡರು ಇಂತಹ ತಮ್ಮ ಪ್ರವೃತ್ತಿಯ ಮೂಲಕ ದೇಶದಲ್ಲಿ ಅಶಾಂತಿ ಮೂಡಿಸುತ್ತಿದ್ದಾರೆ ಎಂದರು. ರಾಮ ಮಂದಿರ ನಿರ್ಮಿಸುವ ಮೂಲಕ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಪರ್ಯಾಯವೇ ಇಲ್ಲ ಎನ್ನುವ ಅಭಿಪ್ರಾಯ ಮೂಡಿಸಲಾಗುತ್ತಿದೆ. ಹಲವು ಮಾಧ್ಯಮಗಳು ಬಿಜೆಪಿ ಪಾಲಿನ ತುತ್ತೂರಿಯಾಗಿ ಸಿದ್ಧಾಂತಗಳನ್ನು ಗಾಳಿಗೆ ತೂರುತ್ತಿವೆ. ಬಿಜೆಪಿಯ ಹಣಬಲದ ಎದುರು ವಿರೋಧ ಪಕ್ಷಗಳು ಸೆಣಸದಂತಹ ಸ್ಥಿತಿ ಏರ್ಪಟ್ಟಿದೆ. ರಾಜ್ಯಾಡಳಿತದಲ್ಲಿ ಧಾರ್ಮಿಕ ವಿಷಯಗಳನ್ನು ತರುವ ಮೂಲಕ ಸುಳ್ಳು ರಾಷ್ಟ್ರಾಭಿಮಾನದ ಪ್ರಚೋದನಾಕಾರಿ ಸಿದ್ಧಾಂತ ಬಿತ್ತಲಾಗುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಇದಕ್ಕೆ ಪೂರಕವಾಗಿ ಕೇಸರಿ ಧ್ವಜ ಮುಂದಿಟ್ಟುಕೊಂಡು ರಾಮ ಮಂದಿರ ಉದ್ಘಾಟನೆ, ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ವಿದ್ಯಮಾನ, ಮಣಿಪುರದಲ್ಲಿ ಯೋಧನ ಪತ್ನಿಯನ್ನು ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದ್ದು, ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಹನುಮ ಧ್ವಜ ಹಾರಿಸುವ ಯತ್ನಗಳು ದೇಶದಲ್ಲಿ ಕೋಮದ್ವೇಷ ಬಿತ್ತುವ ಹತಾಶ ಯತ್ನಗಳಾಗಿವೆ ಎಂದು ಭದ್ರೆ ವ್ಯಾಖ್ಯಾನಿಸಿದರು. ನ್ಯಾಷನಲ್ ಸ್ಯಾಂಪಲ್ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ 4 ಕೋಟಿ ಭಾರತೀಯರು ಬಡತನ ರೇಖೆಗಿಂತ ಕೆಳಗೆ ಜೀವಿಸುತ್ತಿದ್ದಾರೆ. 15 ವರ್ಷದಲ್ಲಿ 1,75,000 ಸರ್ಕಾರಿ ಶಾಲೆಗಳು ಮುಚ್ಚಿವೆ ಎಂದು ಖುದ್ದು ಸರ್ಕಾರಿ ಅಂಕಿ ಅಂಶಗಳೇ ಹೇಳುತ್ತಿವೆ. ಕಳೆದ 5 ವರ್ಷಗಳಲ್ಲಿ ದೇಶದ 50% ಉದ್ದಿಮೆಗಳು ಮುಚ್ಚಿವೆ. ಲಕ್ಷಾಂತರ ಯುವಕರು ಉದ್ಯೋಗ ಕಳೆದುಕೊಂಡು ಅಸಹಾಯಕ ಸ್ಥಿತಿಗೆ ತಲುಪಿದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ಮಕ್ಕಳು ತಮ್ಮ ಮೊದಲನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಕ್ಕೂ ಮೊದಲೇ ಸಾಯುತ್ತಿವೆ. 1,42,000 ಮಹಿಳೆಯರು ಸಮರ್ಪಕ ಚಿಕಿತ್ಸೆ ಇಲ್ಲದೆ ಹೆರಿಗೆ ಸಂದರ್ಭದಲ್ಲಿ ಸಾವಿಗೀಡಾಗುತ್ತಿದ್ದಾರೆ. ಅಪೌಷ್ಟಿಕತೆಯ ದೇಶಗಳ ಪೈಕಿ ಭಾರತಕ್ಕೆ ಅಗ್ರಸ್ಥಾನವಿದೆ. ಇಷ್ಟೆಲ್ಲಾ ಸಮಸ್ಯೆಗಳು ದೇಶವನ್ನು ಕಿತ್ತು ತಿನ್ನುತ್ತಿರುವಾಗ ಕೇಸರಿ ಧ್ವಜ ಹಿಡಿದು ಕೋಮುದ್ವೇಷ ಉಂಟು ಮಾಡುತ್ತಿರುವುದು ಎಂತಹ ಜನಪರ ನಿಲುವು ಎಂದು ಅವರು ಪ್ರಶ್ನಿಸಿದರು. ಕೆರುಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಅಂದರೆ ಸುಮಾರು 108 ಅಡಿಗಳಷ್ಟು ಎತ್ತರ ಇರತಕ್ಕಂಥ ಧ್ವಜಸ್ತಂಭಕ್ಕೆ ಮೂಲತವಾಗಿ ಅದು ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಒಂದು ಅನುಮತಿ ಪಡೆದುಕೊಂಡಿರ್ತಕ್ಕಂಥದ್ದು, ಅದು ಹನುಮ ಧ್ವಜ ಹಾರಿಸ್ತಕ್ಕಂಥದ್ದು. ಅಲ್ಲಿ ಕೋಮುವಾದಿಗಳು ವಿಶೇಷವಾಗಿ ಆರ್ ಎಸ್ ಎಸ್ ಮತ್ತು ಬಜರಂಗದ ಅಂತಕ್ಕಂಥ ಸಂಘ ಪರಿವಾರದ ಸಂಘಟನೆಗಳಿಂದ ಅಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅದು ದುಡಿಯುವ ರೈತರ ಜಿಲ್ಲೆ, ಅಲ್ಲಿ ಯಾವುದೇ ಕೋಮು ಸಂಘರ್ಷ ವಾತಾವರಣ ಉಂಟು ಮಾಡಲಾರ್ತಕ್ಕಂಥ ಆಸ್ಪದ ಕೊಳ್ಳಾರ್ತಕ್ಕಂಥ ಒಂದು ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಕೋಮು ವಾದವನ್ನು ಹುಟ್ಟಾಕಲಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಇದಕ್ಕಿಂತ ಮುಂಚಿತವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ಟರವರು ಭಾಷಣದ ಪ್ರತೀಕವೆ ಏನಪ್ಪ ಅಂತಂದರೆ ಅಲ್ಲಿ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜದ ಒಂದು ಸಮಸ್ಯೆ ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿ ಒಂದು ವಿಜಯ ವಾತಾವರಣ ಮೂಡಿಸ್ತಕ್ಕಂಥ ಬಿಜೆಪಿ ದೇಶದಲ್ಲಿ ಮತ್ತೆ ಕೇಸರಿ ಧ್ವಜ ಹಿಡ್ಕೊಂಡು ಇವತ್ತು ಕೋಮುವಾದವನ್ನು ಹರಡಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇವತ್ತು ದೇಶದಲ್ಲಿ ಕೋಮುವಾದ ಒಂದು ಹನುಮ ಧ್ವಜ ಆಗಲಿ ಕೇಸರಿ ಧ್ವಜ ಆಗಲಿ ಹಿಡಿದು ರಾಷ್ಟ್ರ ಭಕ್ತಿ ತೋರಿಸ್ತಕ್ಕಂಥದ್ದಲ್ಲ. ಇವತ್ತು ದೇಶದಲ್ಲಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥದ್ದು, ಆ ಸಮಸ್ಯೆಗಳ ಬಗ್ಗೆ ಇವತ್ತು ಬಿಜೆಪಿ ಪಕ್ಷ ಆಗಲಿ ಆಳುವ ಸರ್ಕಾರ ಆಗಲಿ ಅದರ ಬಗ್ಗೆ ಯೋಚನೆ ಮಾಡಿರತಕ್ಕಂಥ ಪಕ್ಷ. ಇವತ್ತು ದೇಶದಲ್ಲಿ ಸುಮಾರು 8 ಲಕ್ಷ ಮಕ್ಕಳು
ಒಂದು ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಸಾಯುವಂಥ ಪರಿಸ್ಥಿತಿ ಇದೆ. ಸುಮಾರು 142,000 ಹೆಣ್ಣು ಮಕ್ಕಳು ಹೇರಿಯ ಸಂದರ್ಭದಲ್ಲಿ ಮರ್ತಪಡುತ್ತಾರೆ. ಇವತ್ತು ದೇಶದಲ್ಲಿ ಅತ್ಯಂತ ಅಪೌಷ್ಟಿಕವಾಗಿರ್ತಕ್ಕಂಥ ಫುಡ್ ನಮ್ಮ ದೇಶದಲ್ಲಿ ದೊರಕುತ್ತದೆ. ಆಮೇಲೆ ಸುಮಾರು ನಮ್ಮ ದೇಶದಲ್ಲಿ 500,000 ಪಂಜಾಬಿ ಜನರು ಯುರೋಪದಲ್ಲಿ ಗುಲಾಮರಾಗಿ ದುಡಿಯುತ್ತಿದ್ದಾರೆ. ಇವತ್ತು ಕಳೆದ 15 ವರ್ಷಗಳಿಂದ ಸರ್ಕಾರದ ಅಂಕಿಅಂಶಗಳ ಮುಖಾಂತರ ನೋಡಿದಾಗ ದೇಶದಲ್ಲಿ 100,000. ಈ ಸಂದರ್ಭದಲ್ಲಿ ಸಮಿತಿಯ ಮಲ್ಲಿಕಾರ್ಜುನ್ ಕ್ರಾಂತಿ, ಮಹಾಂತೇಶ್ ಬಡ್ದ, ಪ್ರೊಫೆಸರ್ ಮಾನು ಗುರಿಕಾರ್, ಸೂರ್ಯಕಾಂತ್ ಆಜಾದ್ಪುರ್ ಹಾಗೂ ಕಪಿಲ್ ಸಿಂಗೆ ಇದ್ದರು.